ಯಾರು ಅಧಿಕಾರ ನಡೆಸ್ತಾರೆ ಅಧಿಕಾರ ನಡೆಸಲ್ಲ ಅದು ಅಲ್ಲ ಇಂಪಾರ್ಟೆಂಟ್. ಇವತ್ತು ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು ನನಗೂ ಅನಿಸ್ತದೆ ಅವ್ರ ಮೇಲೇನೋ ಒತ್ತಡ ಹಾಕಿ ಹಿಂದೆ ಸನ್ಮಾನ್ಯ ಶಿವಕುಮಾರ್ ಅವ್ರ ಮೇಲೆ ದೆಹಲಿಯ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ 1946 ಸೆಕ್ಷನ್ 6 ಅಡಿಯಲ್ಲಿ ಸಿಬಿಐ ಕೇಸ್ ದಾಖಲಾಗಿತ್ತು. ದಾಖಲಾದ ಮೇಲೆ ಅದನ್ನು 2019 ಸೆಪ್ಟೆಂಬರ್ 25 ಆದೇಶ ಕೂಡ ಮಾಡಲಾಗಿದೆ. ಈಗ ಆ ಸಿಬಿಐ ತನಿಖೆಯನ್ನು ರದ್ದು ಮಾಡಿದ್ದೀನಿ ಅಂತ ಕ್ಯಾಬಿನೆಟ್ ಏನು ತೀರ್ಮಾನ ತೆಗೆದುಕೊಂಡಿದೆ ಇದು ಸಮಂಜಸ ಅಲ್ಲ, ನ್ಯಾಯಯುತನೂ ಅಲ್ಲ. ಯಾಕೆಂದರೆ ಇಂದಿನ ಸರ್ಕಾರ ಅದನ್ನು ಏನು ನಾವೇನು ಸುಮೋಟೋ ತೆಗೆದುಕೊಂಡಿಲ್ಲ. ಇ ಡಿ ಅವರು ಏನು ಅರ್ಜಿ ಕೊಟ್ಟಿದ್ರು ಇದನ್ನು ಸಿಬಿಐ ಕೊಡಬೇಕು ಅಂತ, ಅದನ್ನು ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯ ಪಡೆದು ನಾವು ಅದನ್ನು ಸಿಬಿಐ ತನಿಖೆಗೆ ಕೊಟ್ಟಿದ್ರಿ. ಇದರಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಪ್ರೇರಣೆ ಇಲ್ಲ. ಈ ತನಿಖೆ ಜವಾಬ್ದಾರಿಯನ್ನ ನನ್ನ ತಿಳಿದ ಪ್ರಕಾರ ಕೋರ್ಟ್ಗೆ ಬಿಡಬೇಕಾಯಿತು. ಹಿಂದೆನೂ ಕೂಡ ತಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ರಿ ಸಿಬಿಐ ಕೇಸು. ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೇಸ್ ಹಾಕಿತ್ತು. ಅದೇ ರೀತಿ ನಾಗೇಂದ್ರ ಅವ್ರ ಮೇಲೆ ಸುಮಾರು 23 ಆಯ್ತು ಕೇಸ್ ಹಾಕಿತ್ತು. ಒಂದ್ ಸೆಕೆಂಡ್ ಅಲ್ಲ, ಪ್ರಕಾರ ಅಧ್ಯಕ್ಷ ಉಪಮುಖ್ಯಮಂತ್ರಿ ಅಧ್ಯಕ್ಷರೇ, ಈ ಕೇಸು ಇವಾಗ ಕೋರ್ಟ್ನಲ್ಲಿ ಇದೆ. ಜೊತೆಗೆ ಇದು ಇಂಡಿವಿಜುವಲ್ಗೆ ಸೇರಿರ್ತಕ್ಕಂಥದ್ದು, ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇದರಲ್ಲಿ ಇಲ್ಲ. ಇದು ವೈಯಕ್ತಿಕವಾಗಿ ಇರ್ತಕ್ಕಂಥ ವಿಚಾರ. ಇದನ್ನ ನಾವು ರೂಲ್ 60 ತಗೊಳಕ್ ಬರುತ್ತಾ? ಓಕೆ ಅಲ್ಲ, ಅದರಿಂದ ದಯಮಾಡಿ ಇದನ್ನ ಚರ್ಚೆ ಮಾಡಬಾರ್ದು ಅಂತೇಳಿ ನಾನು ಇದೀಗ ನೋಡಿ ಸರ್, ಇಡೀ ನಿಮ್ಗೆಲ್ಲ ಗೊತ್ತಿದೆ ಇದೀಗ ಸದನದಲ್ಲಿ ಚರ್ಚೆ ಮಾಡುವ ವಿಚಾರ ಅಲ್ಲ ಇದು. ನಿಲ್ವಲ್ಲಿ ಸುತ್ತನಿಗೆ ಬರುವುದಿಲ್ಲ, ವೈಯಕ್ತಿಕ ವಿಷಯಕ್ಕೆ ಕೋರ್ಟ್ ಅಲ್ಲಿ ಇರೋದನ್ನ ಇಲ್ಲಿ ಇದೀಗ ನ್ಯಾಯಾಲಯದ ಮುಂದೆ ಇದೆ, ಇದನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇದು ಕಾನೂನು ವ್ಯಾಪ್ತಿಯ ತೀರ್ಮಾನ. ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರವನ್ನು ಅಶೋಕ್ ಅವರೇ ಟೈಮ್ ಆಯ್ತು, ನೀವು ಹೇಳ್ತೀರ 5 ಅಂತ ಹೇಳಿ ಮಾಡ್ ಮಂದಿಸಿದಾರಲ್ಲ ಅವ್ರ ಸರ್ಕಾರ ವಿಚಾರ ಹೇಳ್ತಾ ಇದ್ರೆ ಚರ್ಚೆ ಮಾಡಬಹುದು. ನೀವು ನೋಡಿ ಸಭಾಧ್ಯಕ್ಷರೇ, ಇದು ಕೋರ್ಟ್ ನಲ್ಲಿ ಇರ್ತಕ್ಕಂತ ವಿಚಾರ, ಸಬ್ ಜುಡಿಸ್ ಆಗೋದಿಲ್ವ ಮಾನ್ಯ ಸಭಾಧ್ಯಕ್ಷರೇ? ಇದನ್ನ ಚರ್ಚೆ ಮಾಡಿದ ಅವಕಾಶ ನಮ್ಗೆ ಇಲ್ಲಲ್ಲ. ಯಾವ ಕಾರಣ ತಾವು ತಮ್ಮ ನಿಲ್ಲುವಂತ ಮಂದಿಸಿದಿರಿ? ನಾನ್ ಬಹುಶಃ ಹೇಳುದಿಷ್ಟೇ, ಇದು ನ್ಯಾಯಾಲಯದಲ್ಲಿ ಇದ್ದ ಕಾರಣ ಅದು ಕಾನೂನು ವ್ಯಾಪ್ತಿ ತೀರ್ಮಾನ ಆಗ್ತದೆ, ನಮ್ಗೆ ಇಲ್ಲಿ ಚರ್ಚೆ ಮಾಡಿದ ಅವಕಾಶ ಇಲ್ಲ. ಮತ್ತು ಇದು ಸಾರ್ವಜನಿಕಿಂತಲೂ ಕೂಡ ವ್ಯಕ್ತಿಗೆ ಸಂಬಂಧಪಟ್ಟಾಗಿ ನೀವು ಚರ್ಚೆ ಮಾಡ್ತಿದ್ದೀರಿ. ನೋಡಿ, ಅಂತ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ, ಪ್ರಾಧಿಕಾರ, ಆಯೋಗ ಅಥವಾ ವಿಚಾರಣೆಯ ನ್ಯಾಯಾಲಯದವರು ಈ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಸಂಭವವಿಲ್ಲವೆಂದು ಅಧ್ಯಕ್ಷ ಮನವರಿಕೆ ಆದರೆ ಅವರು ತಮ್ಮ ವಿವೇಚನಾನುಸಾರ ವಿಚಾರಣೆಯ ಕಾರ್ಯವಿಧಾನ ಅಥವಾ ವಿಷಯವನ್ನು ಹಂತ ಹಂತಕ್ಕೆ ಸಂಬಂಧಪಟ್ಟ ಸಭೆಯಲ್ಲಿ ಚರ್ಚಿಸಲು ಅವಕಾಶ ಕೊಡಬಹುದು ಅಂತ ಇದೆ. ಲೋಕಾಯುಕ್ತವನ್ನ ರದ್ದು ಮಾಡಿ ಸರ್, ಲೋಕಾಯುಕ್ತವನ್ನ ರದ್ದು ಮಾಡಿ ಹೋಮ್ ಮಿನಿಸ್ಟರ್ ಅವರು ಕೂಡ ಈ ಕರಪ್ಷನ್ ಬಗ್ಗೆ ಸರ್ ಸ್ಪಷ್ಟ ಎಲ್ಲರೂ ಹೋರಾಟ ಮಾಡೋಣ. ತಾವು ಹೇಳಿ ಮುಗಿಸಿದ್ರಿ ಈ ಒಂದು ಪರಂಪರೆ ನಾವು ಎಲ್ಲರಿಗೂ ಹತ್ತಿ ಇಲ್ಲ ನೋಡಿ, ಇಲ್ಲಿ ಮಾಡುವಂತ ಎಲ್ಲಾ ಚರ್ಚೆಗಳು ಕೂಡ ಅದು ಬಹುಶಃ ಅದಕ್ಕೆ ನಮ್ಮ ಕಾನೂನು ರೀತಿಯಲ್ಲಿ ಬಾಧಕವಾಗಬಹುದು.
ಆದ ಕಾರಣ ರಾಜೇಂದ್ರ ಮೇಲೆ 34 ಕೇಸ್ ಇದೆ, ಅದು ವಾಪಸ್ ತಗೊಳ್ಳಿ. ಆಯ್ತು, ಈಗ ನೀವು ಈಗ ನಿಮ್ಮ ವಿಚಾರ ಇಲ್ಲಿ ಕೇಸು ಯಾರ್ಯಾರ ಮೇಲಿದೆ ಎಲ್ಲ ವಾಪಸ್ ತಗೊಂಡ್ರೆ ಏನು ಅವಕಾಶ ಇದೆ? ಆಯ್ತು, ಮಂದಿಸಿದ್ರೆ ಏನ್ ಮಾಡ್ಬೇಕು? ನ್ಯಾಯಾಂಗ ಕೆಲಸ ತಾವು ತೀರ್ಮಾನ ತಗೊಳ್ಳಿ. ತಾವು ಹೇಳಿದಿರಿ, ಈಗ ನನಗೆ ರೂಲಿಂಗ್ ಕೊಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಪ್ರತಿಪಕ್ಷದವರು ಅವಕಾಶ ಕೊಡ, ನಿಮಗೆ ಗೌರವ ಕೊಟ್ಟು ಅಜ್ಜನ್ಮನ್ ಮನೆ ಗೌರವ ಕೊಟ್ಟು ತಾವು ಹೇಳಿದಿರಿ. ಅಧ್ಯಕ್ಷರು ತೀರ್ಮಾನ ಮಾಡಲಿ ವೆದರ್ ದಿಸ್ ಇಸ್ ಸಬ್ ಜುಡಿಸ್ ಆರ್ ನಾಟ್. ಈಗ ವೆದರ್ ದಿಸ್ ಇಸ್ ಸಬ್ ಜುಡಿಸ್ ಆರ್ ನಾಟ್ ತಾವು ತೀರ್ಮಾನ ಮಾಡಿ. ಈಗ ನೋಡಿ, ಈಗ ಅಧ್ಯಕ್ಷರೇ ಪ್ಲೀಸ್ ಹಿಯರ್ ಮೀ. ನೋಡಿ ಸುರೇಶ್ ಅವರೇ, ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ರು, ಒಂದ್ ನಿಮಿಷ, ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ರು, ಕಾನೂನನ್ನ ತಿಳುವಳಿಕೆ ಇದ್ದಂತವ್ರು. ಗೃಹ ಮಂತ್ರಿಗಳು ಏನ್ ಹೇಳಿದ್ರಂದ್ರೆ, ಇದು ನ್ಯಾಯಾಲಯದಲ್ಲಿ ಕೆಲವು ಜನ ಪ್ರಶ್ನೆ ಮಾಡಿದ್ದಾರೆ, ನಾನೇನು ಹೇಳ್ಬೇಕಾಗಿಲ್ಲ, ಯಾರು ಮಾಡಿದಂತೆ ಯತ್ನಾಳ್ ಅವರು ಪ್ರಯತ್ನ ಮಾಡಿದ್ದಾರೆ, ಅದು ಅವ್ರ ಹಕ್ಕು, ಅದ್ರ ಬಗ್ಗೆ ನಂದೇನೋ ಆಕ್ಷೇಪಣೆ ಇಲ್ಲ. ಅವ್ರು ಮಾಡ್ಲಿಕ್ಕೆ ಹಕ್ಕಿದೆ, ಸುಪ್ರೀಂ ಕೋರ್ಟ್ಲಿಕ್ಕೆ ಹಕ್ಕಿದೆ, ನೀವು ಯಾರು ಬೇಕಾದ್ರೂ ಹೋಗ್ಲಿಕ್ಕೆ ಹಕ್ಕಿದೆ, ಅದ್ರ ಬಗ್ಗೆನು ನಮ್ದು ಆಕ್ಷೇಪಣೆ ಇಲ್ಲ. ಆದ್ರೆ ಈಗಾಗಲೇ ಇದು ಕೋರ್ಟಲ್ಲಿ ಅಡ್ಮಿಟ್ ಆಗಿ ಚರ್ಚೆಗೆ ಬಂದಿರೋದ್ರಿಂದ ಇದೇ ಮ್ಯಾಟರ್ ಆಫ್ ಜುಡಿಷರಿ ಎಂಟ್ರಿ ಆಗಿದೆ ಇಲ್ಲಿ. ಇದು ಡೆಫಿನೆಟ್ಲಿ ಸಬ್ ಜುಡಿಸ್ ಆಗುತ್ತೆ, ಅದನ್ನ ಆ ವಿಷಯವನ್ನ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇದರಲ್ಲಿ ಬರೋದಿಲ್ಲ. ಅದು ವಿಶೇಷವಾಗಿ ಗೃಹ ಮಂತ್ರಿಗಳು ರೂಲ್ 69 ನಲ್ಲಿ ವೈಯಕ್ತಿಕ ವಿಚಾರಗಳನ್ನ ಚರ್ಚೆ ಮಾಡೋದು ಬೇಡ ಅನ್ನೋ ಮಾತನ್ನ ಹೇಳಿದ್ದಾರೆ. ಚರ್ಚೆ ಬೇಡ, ಕಂಪ್ಲೀಟ್ ಲೆಟ್ ಮೀ ಒಂದೇ ನಿಮಿಷ ಯಾಕೆ ಹೇಳ್ತೀನಿ ಅಧ್ಯಕ್ಷರೇ, ಇದು ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಅಲ್ಲ. ಒಂದ್ ನಿಮಿಷ ರೀ, ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ. ಪ್ಲೀಸ್ ಪ್ಲೀಸ್ ನೋಟ್ ದಟ್, ಶಿವಕುಮಾರ್ ಅವ್ರ ಮೇಲೆ ಚರ್ಚೆ ಮಾಡಬೇಡಿ, ಚರ್ಚೆ ಮಾಡ್ತೀನಿ ಇಲ್ಲ, ಏನ್ ಚರ್ಚೆ ಚರ್ಚೆ ಮಾಡ್ಬೇಡಿ, ಅವ್ರು ಕೂಡ ಚರ್ಚೆ ಮಾಡುದು ಬೇಡ. ನ್ಯಾಯಾಲಯ ಇದ್ದ ಕಾರಣ ನಮ್ಗೆ ಇಲ್ಲಿ ಚರ್ಚೆ ಬೇಡ, ತಾವು ನಿಲುವನ್ನು ಮಂಡಿಸಿದ್ದೀರಿ, ಅದಕ್ಕಾಗಿ ಕಾನೂನು ವ್ಯಾಪ್ತಿಯಲ್ಲಿ ಇದ್ದ ಕಾರಣ ಕಾನೂನು ತೀರ್ಮಾನವನ್ನು ನ್ಯಾಯಾಲಯಕ್ಕೆ ತೆಗೊಳ್ತದೆ. ನಾವು ಬೇಗ ಯಾವ್ದು ಚರ್ಚೆ ಮಾಡುದು ಬೇಡ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ರಾಯರೆಡ್ಡಿ ಅವರೇ, ಚರ್ಚೆ ಮಾಡ್ತೀನಿ. ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ ನೋಡಿ, ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ, ಇದರ ಬಗ್ಗೆ ನೀವು ಚರ್ಚೆ ಮಾಡಬೇಡಿ. ರೈಟ್, ಅವರು ನಿಲುವಲ್ಲಿ ಸೂಚನೆ ಮಂಡಿಸಿದ್ದಾರೆ. ಆ ಒಂದು ಅಧ್ಯಾಪಕರು ಪ್ರತಿಪಕ್ಷ ಅವಕಾಶ ಕೊಟ್ಟಿದೆ. ಇದರಲ್ಲಿ ನಾನು ಹೇಳುದಿಷ್ಟೇ ಸುರೇಶ್ ಕುಮಾರ್. ಈಗ ಗೃಹ ಸಚಿವರು ಎರಡು ಸಂತಿ ಹೇಳಿದ್ದಾರೆ, ಇದರ ಸಾರ್ವಜನಿಕ ಹಿತಾಸಕ್ತಿ ಏನು ಇಲ್ಲ, ಇದು ಇಂಡಿವಿಜುವಲ್ ಅಂತ, ಇದು ನಾವೆತ್ಕೊಳ್ತಾ ಇರೋದು. ರಂಗನಾಥ್ ರೆಡ್ಡಿ, ಕೂತಳಿ ನಡವಳಿಕೆ ಪ್ರಶ್ನೆ, ಸಚಿವ ನಡವಳಿಕೆ ಪ್ರಶ್ನೆ. ಇದು ನ್ಯಾಯಾಲಯದಲ್ಲಿ ಕಾರಣ, ಇದು ಸಬ್ ಜುಡಿಸ್ ಆಗ್ತದೆ ಮತ್ತು ಇದು ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ತೀರ್ಮಾನ ಆಗ್ತದೆ. ಈಗ ಸುರೇಶ್, ಈಗ ನೀವು ಹೇಳಿದ್ದೀರಿ, ಆಯ್ತು, ನಾನು ಹೇಳಿದ ಸ್ವಲ್ಪ ಕೇಳಿ, ಆಯ್ತು, ತಾವು ಹೇಳಿದ್ರಿ. ಈಗ ಪ್ರತಿಪಕ್ಷದ ನಾಯಕರು ಎಲ್ಲರ ಪರವಾಗಿ ಹೇಳಿದ್ದಾರೆ. ಆಯ್ತು, ಈಗ ಈ ಸೂಚನೆ ರಾಜಕೀಯ ದ್ವೇಷ ತೀರಿಸಿಕೊಳ್ಳೋ ಈ ಸೂಚನೆಯಲ್ಲಿ ಈ ಸೂಚನೆಯ ಪ್ರಕಾರ ನಾವು ದಿನೇಶ್ ಗುಂಡೂರಾವ್ ಮಂತ್ರಿ ಕೂತ್ಕೊಳ್ಳಿ. ಈ ಪ್ರಕರಣ ಎಲ್ಲವೂ ಕೂಡ ನ್ಯಾಯಾಲಯದಲ್ಲಿದ್ದ ಕಾರಣ ನ್ಯಾಯಾಲಯವು ಕಾನೂನು ಪ್ರಕಾರ ತೀರ್ಮಾನ ತೆಗೆದುಕೊಳ್ತದೆ. ಇದು ಒಂದು ರೀತಿಯಲ್ಲಿ ಆಡಳಿತಾತ್ಮಕವಾದ ವಿಚಾರ ಕೂಡ ಆಗಿ ಸರ್ಕಾರದ ವಿಮೋಚನೆ ಇರುವಂಥದ್ದು. ಆದ ಕಾರಣ ಈ ಒಂದು ಈ ಕುರಿತು ಸದನದಲ್ಲಿ ನಮಗೆ ಚರ್ಚೆ ಯಾವುದು ಅವಕಾಶ ಇಲ್ಲ ಅಂತ ಹೇಳಿ ಅಂದ್ಕೊಂಡು ನೀವೆಲ್ಲ ಸಹಕಾರ ಕೊಡಬೇಕಂತ ಕೇಳಿಕೊಳ್ತಾ ಬಸವರಾಜ ರಾಜು ಉತ್ತರ ಕನ್ನಡ ಬಗ್ಗೆ ತಮ್ಮ ಚರ್ಚೆ ಮಾಡಿ ಚರ್ಚೆ ಮಾಡೋಕೆ ಅವಕಾಶ.